ನಮಸ್ಕಾರ ಜನಪ್ರತಿನಿಧಿಯ ನ್ಯೂಸ್ ವೀಪ್ಸ್ಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿಂದೆಂದಿಗಿಂತಲೂ ಈ ಬಾರಿ ಹೆಚ್ಚು ಕುತೂಹಲ ಭರಿತವಾಗಿ ರಂಗೇರುವುದಂತೂ ಸತ್ಯ. ಚುನಾವಣಾ ಪ್ರಚಾರದ ಚೊಚ್ಚಲ ಓವರ್ನ ಪ್ರಥಮ ಬಾಲ್ನಲ್ಲಿಯೇ ಸಾಕಷ್ಟು ವಾದ ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡು ಅವರವರ ಅನುಕೂಲಕ್ಕೆ ಪೂರಕವಾಗಿ ಭಾವನಾತ್ಮಕ ದರದಲ್ಲಿ ಬ್ಯಾಟಿಂಗ್ ಮಾಡಲು ಶುರುವಾಗಿದೆ. ಮೊದಲ ಅಸ್ತ್ರವೇ ಭಾಷಾಸ್ತ್ರ. ಇದನ್ನು ಮೀರಿ ಇನ್ನೆಷ್ಟು ಬ್ರಹ್ಮಾಸ್ತ್ರಗಳು ಬರ್ತದೋ ಗೊತ್ತಿಲ್ಲ. ಅಂತೂ ಈ ಭಾವನಾಸ್ತ್ರಗಳ ಮಧ್ಯದಲ್ಲಿ ಅಭಿವೃದ್ಧಿ ಅಸ್ತ್ರ ಮರೆಯಾಗದಿದ್ರೆ ಸಾಕು ಅನ್ನೋದು ಸಾಮಾನ್ಯ ಮತದಾರರ ಮನದಾಳದ ಭಾವನೆಯೂ ಹೌದು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರು ಅತ್ಯಂತ ಸಹನಶೀಲರು, ಸೌಹಾರ್ದಶೀಲರು, ಪ್ರಬುದ್ಧ ಮತದಾರರು ಹೌದು. ಸಾಕ್ಷರತಾ ಪ್ರಮಾಣವೇ ಶೇಕಡ 75.3% ಒಟ್ಟಿಗೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಈ ಎರಡು ಜಿಲ್ಲೆಯ ಸದ್ಯದ ರಾಜಕೀಯ ಬಲಾಬಲ ನೋಡುವಾಗ ಎರಡೂ ಜಿಲ್ಲೆಗಳು ಸರಿಸಮಾನವಾದಂತಹ ಪಕ್ಷ ಪ್ರಾತಿನಿಧ್ಯವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಗಳಿಸಿಕೊಂಡಿದ್ದಾವೆ ಅನ್ನೋದು 2023 ವಿಧಾನಸಭಾ ಫಲಿತಾಂಶದಲ್ಲಿ ಕಂಡಿದ್ದೇವೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಈ ಎರಡು ಪಕ್ಷಗಳಿಗೂ ಸರಿಸಮನಾದಂತಹ ಬಲವನ್ನ ತುಂಬಿದೆ ಅನ್ನೋದು ಅಷ್ಟೇ ಸತ್ಯ. ಈ ಎರಡೂ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿ ಒಟ್ಟು 15,59,896 ಮತದಾರರನ್ನ ಹೊಂದಿದೆ. ಅಂದ್ರೆ ಕಳೆದ ಬಾರಿಗಿಂತ 46,000 ಮತದಾರರನ್ನ ಹೆಚ್ಚು ಪಡೆದಿದೆ ಅನ್ನೋದು ಇಲ್ಲಿ ಉಲ್ಲೇಖಾರ್ಹ. ಕ್ಷೇತ್ರ ಪುನರ್ವಿಂಗಡಣೆ ಅನಂತರದಲ್ಲಿ ಅಂದ್ರೆ 2009 ನಡೆದ ಮೊದಲ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಖಾತೆ ತೆರೆದ ಹೆಗ್ಗಳಿಕೆ ಬಿಜೆಪಿ ಪಕ್ಷಕ್ಕೆ ಸಂದಾಯವಾಗಿದೆ. ಅದು ಕೂಡ ಪುತ್ತೂರಿನಿಂದ ಬಂದು ಚುನಾವಣೆಗೆ ಇಳಿದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ಮೂಲಕ. ಅವರ ರಾಜೀನಾಮೆ ಅನಂತರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಬಿಜೆಪಿಯ ವಿ ಸುನಿಲ್ ಕುಮಾರ್ ವಿರುದ್ಧ ಸ್ಪರ್ಧಿಸಿ ವಿಜಯಶಾಲಿಗಳಾಗಿದ್ರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ 46.75% ಮತವನ್ನ ಗಳಿಸಿದ್ರೆ ಎದುರಾಳಿ ಬಿಜೆಪಿ ಶೇಕಡ 41.39% ಮತಗಳಿಕೆಯೊಂದಿಗೆ ಸೋಲು ಕಾಣಬೇಕಾಯಿತು. ಆದ್ರೆ ಇನ್ನೂ ಒಂದು ವಿಶೇಷ ಅಂಶ ಅಂತ ಹೇಳಿದ್ರೆ, ತದನಂತರದಲ್ಲಿ ನಡೆದ ಪ್ರತಿಯೊಂದು ಚುನಾವಣೆಯಲ್ಲಿ ಅಂದ್ರೆ 2014 ಮತ್ತು 2019 ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಸತತವಾಗಿ 2 ವಿಜಯಶಾಲಿಯಾಗಿ ಮತ್ತೆ ಹ್ಯಾಟ್ರಿಕ್ ಸಾಧನೆಗೆ ಮುಂದಾದಾಗ ಸೀಟ್ ಸಿಗದ ಕಾರಣ ಬೆಂಗಳೂರಿನ ಉತ್ತರಕ್ಕೆ ಮುಖ ಮಾಡಬೇಕಾಯಿತು. ಇದು ಈ ಕ್ಷೇತ್ರದಲ್ಲಿ ಬಿಜೆಪಿಯ ಸಾಧನೆಯ ಹಿನ್ನೋಟ ಆಗಿದೆ. ಈ ಪುನರ್ವಿಂಗಡಣೆಯ ಪೂರ್ವದ ಇತಿಹಾಸ ಅಂದ್ರೆ 2008 ಹಿಂದಿನ ರಾಜಕೀಯ ನೋಡಿದಾಗ ಉಡುಪಿ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ ರಾಜಕೀಯ ದಿಗ್ಗಜರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಯು ಶ್ರೀನಿವಾಸ್ ಮಲ್ಯ, ರಂಗನಾಥ್ ಚೆಣೆ, ಜೆ ಎಂ ಲೋಬೋ ಪ್ರಭು ಸ್ವತಂತ್ರ ಪಕ್ಷದಿಂದ ಸ್ಪರ್ಧಿಸಿದ್ರು. ಕಾಂಗ್ರೆಸ್ನ ಟಿ ಎ ಪೈ ಅವರನ್ನ ನಾವು ಸ್ಮರಿಸಿಕೊಳ್ಳಬಹುದು. ಕಾಂಗ್ರೆಸ್ 1980 to 1996 ತನಕ 5 ಈ ಕ್ಷೇತ್ರ ಪ್ರತಿನಿಧಿಸಿದ ಕೀರ್ತಿ ಆಸ್ಕರ್ ಫೆರ್ನಾಂಡಿಸ್ ಅವರಿಗೆ ಸಲ್ಲುತ್ತದೆ. ಮೂಲತಃ ಕುಂದಾಪುರದವರೇ ಆದ ಐ ಎಂ ಜಯರಾಮ್ ಶೆಟ್ಟಿ ಅವರು 12 ಲೋಕಸಭೆಗೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಹೆಸರಿನಲ್ಲಿ ಖಾತೆ ತೆರೆದವರು. ಪುತ್ತೂರಿನಿಂದ ಬಂದ ವಿನಯ್ ಕುಮಾರ್ ಸೊರ್ಕೆ 13 ಲೋಕಸಭೆಗೆ ಉಡುಪಿಯಿಂದಲೇ ಪ್ರವೇಶ ಮಾಡಿದ್ರು. 2004 ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ ಮನೋರಮಾ ಮಧುರಾಜ್ ವಿಶೇಷ ತರದಲ್ಲಿ ಖಾತೆ ತೆರೆದಿದ್ದು ಚುನಾವಣಾ ಇತಿಹಾಸ. ಜಾತಿವಾರು ಲೆಕ್ಕಾಚಾರ ನೋಡಿದಾಗ ಕೂಡ ಈ ಕ್ಷೇತ್ರದಲ್ಲಿ ಬಿಲ್ಲವರು, ಬಂಟರು ಅಂಕೆ ಸಂಖ್ಯೆಯಲ್ಲಿ ಸರಿಸಮಾನರಾಗಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರು, ಒಕ್ಕಲಿಗರು, ಲಿಂಗಾಯತರು ಮತ್ತಿತರ ಜಾತಿಯವರು ಕೂಡ ಚುನಾವಣಾ ಫಲಿತಾಂಶವನ್ನ ತಲೆ ಮೇಲೆ ಕೆಳಗೆ ಮಾಡುವಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಜಾತಿಯ ಲೆಕ್ಕಾಚಾರದ ಮೇಲೆ ಫಲಿತಾಂಶ ನಿರ್ಧಾರ ಆಗ್ತದೆ ಎಂದು ನಿರ್ಧರಿಸುವುದು ತಪ್ಪು. ಆದ್ರೆ ಇತ್ತೀಚಿನ ಚುನಾವಣಾ ಕಾಲಘಟ್ಟದಲ್ಲಿ ಜಾತಿಯನ್ನ ಪರಿಗಣಿಸಿ ಮಣೆ ಹಾಕುವ ಲೆಕ್ಕಾಚಾರ ಎರಡೂ ಪಕ್ಷಗಳಲ್ಲಿ ನಡೀತಾ ಇರೋದು ವಿಪರ್ಯಾಸ. ಇತ್ತೀಚಿನ ದಶಕಗಳ ಚುನಾವಣೆಯಲ್ಲಿ ಕರಾವಳಿ ಅಂದ್ರೆ ಹಿಂದುತ್ವದ ಅಲೆ ಮೋದಿಯವರ ಪ್ರಭಾವಳಿಯ ಹೆಸರಿನಲ್ಲಿ ಗೆದ್ದು ಬರಬಹುದು ಎನ್ನುವ ಚುನಾವಣಾ ಕಾವು ಜೋರಾಗಿ ಬೀಸ್ತಾ ಇದೆ. 70 ಇದೇ ರೀತಿಯ ಬಿರುಗಾಳಿ ಇಂದಿರಾ ಗಾಂಧಿ ಅವರ ದಿಕ್ಕಿನಿಂದಲೂ ಬೀಸಿದ ಅನುಭವ ಈ ಕ್ಷೇತ್ರದ ಜನರಿಗಿದೆ. ಹಾಗಾದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ 2019 ಫಲಿತಾಂಶ ಮತ್ತೆ ಮರುಗಳಿಸಬಹುದಾ ಎನ್ನುವ ಪ್ರಶ್ನೆಯೂ ಕೂಡ ನಮ್ಮ ಮುಂದೆ ಇದೆ. 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸರಿಯಾದ ನೆಲೆಗಟ್ಟು ಇಲ್ಲದಿರುವ ಸ್ಥಿತಿ, ಅಂದ್ರೆ ಪರಿಸ್ಥಿತಿ ಹೇಗಿತ್ತು ಕೇಳಿದ್ರೆ, ತಮ್ಮ ಪಕ್ಷದಿಂದಲೇ ಸರಿಯಾದ ಅಭ್ಯರ್ಥಿಯನ್ನ ನಿಲ್ಲಿಸಲು ಸಾಧ್ಯವಾಗದೆ ತಮ್ಮ ಪಕ್ಷದವರೇ ಆದ ಪ್ರಮೋದ್ ಮಧ್ವರಾಜರನ್ನ ಜೆಡಿಎಸ್ಗೆ ಎರವಲಾಗಿ ಕೊಟ್ಟು
ಸ್ಪಂದಿಸಬೇಕಾದ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಸದ್ಯ ಈಗ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಕಾಂಗ್ರೆಸ್ ಅನ್ನು ಎದುರಿಸಲು ಮುಂದಾಗಿದೆ. ಕಳೆದ 2023 ವಿಧಾನಸಭಾ ಫಲಿತಾಂಶದ ಅನಂತರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಬಲದ ಪ್ರಾತಿನಿಧ್ಯವನ್ನ ಹೊಂದಿದೆ. ಅಂದ್ರೆ 4+4 ಸಮಬಲದ ತಾಕತ್ತು ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿದೆ. ಅದೇ 2019 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಶಾಸಕರು ಬಿಜೆಪಿಯವರಾಗಿದ್ರು, ಕೇವಲ ಒಬ್ಬ ಶಾಸಕರು ಮಾತ್ರ ಕಾಂಗ್ರೆಸ್ ಕಡೆ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಅನ್ನೋದು ಸದ್ಯಕ್ಕೆ ಕಾಣಬಹುದಾದ ರಾಜಕೀಯ ವಾತಾವರಣ. ಇನ್ನೂ ಒಂದು ಅಂಶ ಗಮನಿಸೋದಿದ್ರೆ, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಕಾರಣ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಇದೊಂದು ಪ್ಲಸ್ ಎಂದೇ ವಿಶ್ಲೇಷಿಸಬಹುದು. ಬಿಜೆಪಿಯ ಮೋದಿ ಮತ್ತು ಹಿಂದುತ್ವದ ಅಲೆಯನ್ನ ಸಮರ್ಪಕವಾಗಿ ಎದುರಿಸುವ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿಗಳ ಅಸ್ತ್ರ ಪ್ರಯೋಗಿಸಲು ಸಿದ್ಧವಾಗಿದೆ ಸಿದ್ದು ಸರ್ಕಾರ ಅನ್ನೋದು ಇನ್ನೊಂದು ಕಾಂಗ್ರೆಸ್ ಪಾಲಿಗೆ ಪೂರಕವಾದಂತಹ ಅಸ್ತ್ರ. ಬಹುಮುಖ್ಯವಾಗಿ 2 ಗ್ಯಾರಂಟಿಗಳಾದ ಮಹಿಳಾ ಉಚಿತ ಬಸ್ ಪ್ರಯಾಣ, ಇನ್ನೊಂದು ಉಚಿತ ವಿದ್ಯುತ್, ಇದು ಹೆಚ್ಚು ಫಲಕಾರಿಯಾದ ಕಾರಣ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಶಕ್ತಿ ನೀಡಬಹುದು ಅನ್ನೋದು ಚುನಾವಣಾ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ. ಈ ಗ್ಯಾರಂಟಿ ಅಸ್ತ್ರದ ಫಲಾನುಭವಿಗಳು ಮನಸ್ಸು ಮಾಡಿದ್ರೆ ಮೋದಿಯವರ ಬ್ರಹ್ಮಾಸ್ತ್ರವನ್ನ ಎದುರಿಸಿ ಕನಿಷ್ಠ ಪಕ್ಷ 28 ಲೋಕಸಭಾ ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡಬಹುದು ಎನ್ನುವ ಭರವಸೆ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿರೋದಂತೂ ನಿಜ. ಹಾಗಾದ್ರೆ ಕಾಂಗ್ರೆಸ್ಗೆ ಇರುವ ಸವಾಲುಗಳೇನು? ಬಹಳ ಮುಖ್ಯವಾಗಿ ಬಿಜೆಪಿ ಅನ್ನೋದಕ್ಕಿಂತ ಉಡುಪಿ ಕರಾವಳಿಯ ಹಿಂದುತ್ವದ ಪ್ರಭಾವ, ಇದರ ಜೊತೆಗೆ ಮೋದಿಯವರ ಮೇಲಿಟ್ಟಿರುವ ಅತಿಯಾದ ವಿಶ್ವಾಸ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದದ್ದು, 2019 ಬಹು ಸಲೀಸಾಗಿ ಬಹು ಅಂತರದಲ್ಲಿ ಗೆಲುವು ಸಾಧಿಸಿರುವ ಟ್ರ್ಯಾಕ್ ರೆಕಾರ್ಡ್ ಬಿಜೆಪಿಗೆ ಇದೆ. ಇದಕ್ಕೊಂದಿಷ್ಟು ಪೂರಕವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮುಖ್ಯವಾಗಿ ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದ್ರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಉಡುಪಿಯಲ್ಲಿ ಒಳಪಡುವ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಅಂತರದಲ್ಲಿ ಪಕ್ಷಕ್ಕೆ ಲೀಡ್ ಕೊಟ್ಟಿರೋದು ಬಿಜೆಪಿಗೆ ಮನಸ್ಥೈರ್ಯವನ್ನ ಜಾಸ್ತಿ ಮಾಡಿರೋದಂತೂ ನಿಜ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ತನ್ನ ಮುಂದಿನ ರಣತಂತ್ರ ರೂಪಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಬಹಳ ಮುಖ್ಯವಾಗಿ ಇದೆ ಅಂತ ಕಾಣಿಸ್ತಾ ಇದೆ. ಪಕ್ಷಗಳಿಂದ ಹೊರಗೆ ನಿಂತು ಅಭ್ಯರ್ಥಿಗಳನ್ನೇ ಗಮನದಲ್ಲಿಟ್ಟುಕೊಂಡು ವಿಶ್ಲೇಷಿಸುವುದಾದ್ರೆ ಕಾಂಗ್ರೆಸ್ ಕಡೆಯಿಂದ ಕಣದಲ್ಲಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರ ಪ್ಲಸ್ ಪಾಯಿಂಟ್ ಗಳೇನಂತಂದ್ರೆ, ಹೆಗ್ಡೆ ಅವರಿಗಿರುವ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಸಜ್ಜನಿಕೆಯ ವ್ಯಕ್ತಿತ್ವ, ಸಂಸದೀಯ ನಡವಳಿಕೆಯ ಬಗೆಗಿರುವ ಅವರ ಅಪಾರವಾದಂತಹ ಅನುಭವ ಮತ್ತು ಜ್ಞಾನ, ಕರಾವಳಿ ಜಿಲ್ಲೆಯಲ್ಲಿ ಪಕ್ಷಾತೀತರಾಗಿ ಗೆಲುವು ಸಾಧಿಸಿದ ಹಿರಿಮೆ ಅವರ ಜೊತೆಗಿದೆ. ಅಂದಿನ ಬ್ರಹ್ಮಾವರ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಸಚಿವರಾಗಿ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಉಡುಪಿ ಜಿಲ್ಲಾ ಸ್ಥಾಪನೆಗೂ ಕಾರಣೀಕರ್ತರು ಅನ್ನುವ ಸಾಧನೆಗಳ ಕೀರ್ತಿ ಅವರಿಗೆ ಸಂದಿದೆ. 2 ಜಿಲ್ಲೆಯಲ್ಲಿ ಚಿರಪರಿಚಿತ ಅಭ್ಯರ್ಥಿ ಎಂದು ಗುರುತಿಸಿಕೊಂಡಿದ್ದಾರೆ. ಹಿಂದುಳಿದ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ವರದಿ ನೀಡಿದ ಸಾಧನೆಯ ಪಟ್ಟಿ ಅವರ ಜೊತೆಗಿದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಗಳಿದ್ರು ಅವರಿಗಿರುವ ಮೈನಸ್ ಪಾಯಿಂಟ್ ಏನು? ಹಾಗಾದ್ರೆ ಒಂದೇ ಒಂದು ನೆಗೆಟಿವ್ ಅಂತಂದ್ರೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮುಖ ಮಾಡ್ತಾರೆ ಅನ್ನುವ ಮಾತು. ಇದರ ಅರ್ಥ ಈ 2 ಪಕ್ಷಗಳಲ್ಲಿ ಹೆಗ್ಡೆ ಅವರನ್ನ ಟೀಕಿಸುವವರು ಎಷ್ಟು ಮಂದಿ ಇದ್ದಾರೋ ಅಷ್ಟೇ ಮಂದಿ ಪ್ರೀತಿಸುವವರು ಕೂಡ ಇದ್ದಾರೆ. ಇಂದಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಾವು ಬಯಸುವ ಪಕ್ಷಕ್ಕೆ ಬಂದಾಗ ಗೌರವಿಸುವುದು, ಅದೇ ರೀತಿಯಲ್ಲಿ ಬೇರೆ ಪಕ್ಷಕ್ಕೆ ಹೋದಾಗ ನಿಂದಿಸುವುದು ಸಾಮಾನ್ಯ ಮನಸ್ಥಿತಿಯಾಗಿ ಬಿಟ್ಟಿದೆ. ಪ್ರಬಲವಾದ ವೈಯಕ್ತಿಕ ವರ್ಚಸ್ಸಿನ ಜಯಪ್ರಕಾಶ್ ಹೆಗ್ಡೆಯವರು ಚುನಾವಣಾ ಕಣದಲ್ಲಿ ಇರುವುದು ಕೂಡ ಬಿಜೆಪಿಯವರಿಗೆ ಅತಿದೊಡ್ಡ ಸವಾಲಾಗಿರೋದಂತೂ ಸತ್ಯ. ಹಾಗಾದ್ರೆ ಬಿಜೆಪಿ ಪರ ಕಣದಲ್ಲಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪ್ಲಸ್ ಪಾಯಿಂಟ್ಗಳೇನು? ರಾಜಕೀಯದಲ್ಲಿ ಗ್ರಾಮ ಮಟ್ಟದಿಂದ ಬೆಳೆದು ಬಂದ ಸುದೀರ್ಘವಾದ ರಾಜಕೀಯ ಅನುಭವ ಪೂಜಾರಿಯವರ ದೊಡ್ಡ ಸಾಧನೆಯೂ ಕೂಡ ಹೌದು. ಈ ಅರ್ಥದಲ್ಲಿ ಬಿಜೆಪಿಯಲ್ಲಿ ಇಷ್ಟೊಂದು ಲಕ್ಕಿ ಪರ್ಸನ್ ಇನ್ನೊಬ್ಬರಿಲ್ಲ ಅನ್ನೋದನ್ನ ಅವರ ಪಕ್ಷದವರೇ ಹೇಳುವ ಮಾತು. ಚುನಾವಣೆಯಲ್ಲಿ ನೇರವಾಗಿ ಚುನಾಯಿತರಾಗದಿದ್ರೂ ಕೂಡ ಪಕ್ಷಕ್ಕೆ ತೋರಿದ ನಿಷ್ಠೆ, ಸೇವೆ, ಕೃತಜ್ಞತಾ ಭಾವ ಪೂಜಾರಿಯವರಿಗೆ ಸಾಕಷ್ಟು ಸ್ಥಾನಮಾನವನ್ನ ಗಳಿಸಿಕೊಳ್ಳುವಲ್ಲಿ ಸಾಧ್ಯವಾಯಿತು ಅನ್ನೋದು ಅಷ್ಟೇ ನಿಜ. ಸಾಧಾರಣವಾಗಿ ಶ್ರೀನಿವಾಸ್ ಪೂಜಾರಿ ಅವರಂತಂದ್ರೆ ಸಿಂಪ್ಲಿಸಿಟಿ ಅನ್ನೋದು ಅವರಿಗೆ ಅನ್ವರ್ಥವಾಗಿ ಬಂದ ಹೆಸರು. ಅವರು ತಮ್ಮ ರಾಜಕೀಯ ಅನುಭವಗಳನ್ನ ಗ್ರಾಮ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಯಾಗಿ ಪಡೆದು ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ,
ವಿಪಕ್ಷ ನಾಯಕರಾಗಿ ವಿಧಾನ ಪರಿಷತ್ನಲ್ಲಿ ಗಮನ ಸೆಳೆದವರು. ಇವರಿಗಿರುವ ಮೈನಸ್ ಪಾಯಿಂಟ್ ಅಂತಂದ್ರೆ ನೇರ ಚುನಾವಣೆಯಲ್ಲಿ ಸೆಣಸಾಡಿದ ಅನುಭವ ಕಡಿಮೆ. ಅವರು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಪರಿಚಿತರಾಗಿರಬಹುದು, ಆದ್ರೆ ಚಿಕ್ಕಮಗಳೂರಿನಲ್ಲಿ ಅವರಿಗೆ ಪರಿಚಯ ತುಂಬಾ ಕಡಿಮೆ ಇದೆ ಅನ್ನೋದು ಕೂಡ ಒಂದು ಮೈನಸ್ ಪಾಯಿಂಟ್ ಅಂತ ನಾವಿಲ್ಲಿ ಗಮನಿಸಬಹುದು. ಅವರು ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಬೇಕಾಗಿರುವಂತ ಅನಿವಾರ್ಯತೆ ಇದೆ ಅನ್ನೋದು ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ. ಪೂಜಾರಿ ಅವರಿಗೆ ಎಲ್ಲಾ ಜಾತಿಯ ವರ್ಗದ ಪ್ರದೇಶದ ನಾಯಕರ ಮನಸ್ಸು ಗೆದ್ದು ಪ್ರಚಾರಕ್ಕೆ ಇಳಿಯಬೇಕಾದ ಅಗತ್ಯವೂ ಕೂಡ ಇದೆ. ಅವರು ಬಲವಾಗಿ ನಂಬಿರೋದು ಹಿಂದುತ್ವ ಮತ್ತು ಮೋದಿ ಅವರ ಹೆಸರಿನ ಬಲ. ಒಂದಂತೂ ಸತ್ಯ, ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಚುನಾವಣೆ ಸರಳತೆ ಸಜ್ಜನಿಕೆಯ ನಡುವಿನ ತೀವ್ರವಾದ ಪೈಪೋಟಿ ಹೋರಾಟ ನೀಡೋದಂತೂ ನಿಜ. ಈ ದಿಸೆಯಲ್ಲಿ ಇಡೀ ಕರ್ನಾಟಕದ ಚಿತ್ತ ಉಡುಪಿ ಚಿಕ್ಕಮಗಳೂರು ಕಡೆಗೆ ಹರಿಯುವುದಂತೂ ನೂರಕ್ಕೆ ನೂರು ಸತ್ಯ. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಪ್ರಜಾನಾರಾಯಣ ಯಾರ ಕಡೆಗೆ ಒಲಿಯುತ್ತಾನೆ ಅನ್ನೋದು ಏಪ್ರಿಲ್ 26ರಂದು ನಿರ್ಧರಿಸುವ ಮುಹೂರ್ತ ಕೂಡಿ ಬರುವ ಗಳಿಗೆಗಾಗಿ ಕಾಯೋಣ. ಮಾತ್ರ ಅಲ್ಲ, ಜೂನ್ 4ರಂದು ವಿಜಯಮಾಲೆ ಯಾರ ಕೊರಳನ್ನ ಅಲಂಕರಿಸಲಿದೆ ಅನ್ನೋದು ಅತ್ಯಂತ ಸಮಚಿತ್ತದಿಂದ ಕಾಯೋಣ. ಇದಿಷ್ಟನ್ನ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇವೆ. ಇನ್ನಷ್ಟು ಸ್ಥಳೀಯ ಹಾಗೂ ವಿಶೇಷ ವರದಿಗಳಿಗಾಗಿ ಜನಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.